ಆರ್ಎಸ್ ಬಗ್ಗೆ ಯಾವ ರೀತಿ ಜಾಗೃತಿ ಮೂಡಿಸಬೇಕಂತ ಹೇಳಿ ಅದಕ್ಕೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಜನರಲ್ಲಿ ಯಾವ ರೀತಿ ಬೆಂಬಲ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಎಲ್ಲ ಕೋವಿಡ್ 19 ಈಗ ಎಲ್ಲ ಜಾಸ್ತಿ ಆಗ್ತಾ ಇದೆ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಟೋಟಲ್ ಆಗಿ ಉತ್ತರ ಕರ್ನಾಟಕ ಟೋಟಲ್ ಯಾವ ರೀತಿ ಜಾಗೃತಿ ಮೂಡಿಸ್ತಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡ ವೈದ್ಯರ್ ಬಳಿ ಬನ್ನಿ. ಇದು ಎರಡನೇ ಹಂತದಲ್ಲಿದ್ದೀವಿ ಈಗ ರೈಟ್ ನಾವು ಲಾಸ್ಟ್ ಇಯರ್ ಫಸ್ಟಿಂದ ಇತ್ತು ಈ ಸಲ ಸೆಕೆಂಡ್ ಬಂದಿದೆ ಇವಾಗ ಏನಾಗಿದೆ ಅಂತ ನಮ್ಮ ಜನಗಳಲ್ಲಿ ಫಸ್ಟ್ ಆಫ್ ಆಲ್ ಮಾಸ್ಕನ್ನು ಹಾಕಬೇಕು ಅನ್ನೋದೊಂದು ಮಾಹಿತಿನೇ ಇಲ್ಲ ಮಾಹಿತಿ ಕೊಟ್ಟರು ಕೂಡ ಹಾಕೋಣಲ್ಲ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ ಇದಾದ ನಂತರ ಯಾವುದೇ ರೀತಿಯ ವೈದ್ಯರ ಹತ್ರಕ್ಕೆ ಹೋಗ್ತಾರಲ್ಲ ಆ ವೈದ್ಯರು ಏನು ಹೇಳಿದ್ದನ್ನು ಅವ್ರು ಸರಿಯಾಗಿ ಕೇಳೋದಿಲ್ಲ ಒಂದು ಸೆಕೆಂಡ್ ಥಿಂಗ್ ವೈದ್ಯರ ಹತ್ರ ಹೋಗಿ ಇಂಜೆಕ್ಷನ್ ಟ್ಯಾಬ್ಲೆಟ್ ತಗೋತಾರೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಇದಾದಮೇಲೆ ಏನಾಗುತ್ತೆ ಅವರಿಗೆ ಎಸ್ಟಿಮೇಟು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆಗುತ್ತೆ ಕಡಿಮೆ ಆದ ನಂತರ ನಮ್ಮ ದಾವಣಗೆರೆ ಸಿ ಜಿ ಆಸ್ಪತ್ರೆಗೆ ಎಲ್ಲರೂ ಬಂದ್ಬಿಡ್ತಾರೆ ಅವಾಗ ಬೆಡ್ ಇಲ್ಲ ಅಂಥೇಳಿ ಸ್ವಲ್ಪ ಹಿಂಸೆ ಆಗುತ್ತೆ ಇದರಿಂದ ಭಾಳ ಜನ ಸಫರ್ ಪಡ್ತಿದ್ದಾರೆ ಬಟ್ ಇದಕ್ಕೆ ನಾನು ಹೇಳೋದಕ್ಕೆ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂತ ಜನಗಳಿಗೆ ಫಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮನೆಯಿಂದ ಯಾರೂ ಹೊರಗೆ ಬರಬೇಡ್ರಿ ಸೆಕೆಂಡ್ ಥಿಂಗ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ನೀವು ಏನು ದಿನನಿತ್ಯ ಸಾಮಗ್ರಿಗಳನ್ನ ತಾಣಕ್ಕೆ ಹೋಗ್ತಿರಲ್ಲ ಅವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲೇಬೇಕು ಏನೇ ಅಂದ್ರೆ ನಮ್ಮ ಮಾರ್ಕೆಟ್ಗೆ ಹೋದ್ರೆ ನಮ್ಮ ಜನಗಳು ಕೊರೋನಾ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಅವ್ರಿಗೆ ಮಾಸ್ಕ್ ಹಾಕೋಬೇಕು ದೂರ ದೂರ ನಿಂತ್ಕೋಬೇಕು ಅಂತ ಹೇಳಿದ್ರು ಕೂಡ ಅವ್ರು ಯಾರೂ ಕೇಳೋದಿಲ್ಲ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಲ್ಲ ಏನಾದರೂ ಹೇಳಿದ್ರೆ ಸಿಟ್ಟು ಕೂಡ ಆಗ್ತಾರೆ ಹೀಗಾಗಿ ನೀವು ನೋಡಿರ್ಬೋದು ಎಲ್ಲ ಮಾರ್ಕೆಟ್ಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ತರಕಾರಿ ಹೋದಾಗ ಇವ್ರಿಗೆ ಯಾರಿಗೂ ಕೊರೋನಾದ ಬಗ್ಗೆ ಏನು ಭಯನೇ ಇಲ್ಲ ಭೀತಿನೂ ಇಲ್ಲ ಆ ರೀತಿ ಬಿಹೇವ್ ಮಾಡ್ತಾರೆ ಇವರೆಲ್ಲ ಭಯ ಭೀತಿ ಏನು ನೋಡಬೇಕು ಅಂತಂದ್ರೆ ನಮ್ಮ ಸಿ ಜಿ ಆಸ್ಪತ್ರೆಗೆ ಬರ್ರಿ ಗೊತ್ತಾಗುತ್ತೆ ಕೊರೋನಾ ಅಂದ್ರೆ ಏನು ಜೀವ ಭಯ ಹೆಂಗಿದೆ ಜನಗಳು ಯಾಕೆ ಸಾಯ್ತಿದ್ದಾರೆ ಎಷ್ಟು ಕೊಂಡು ತೊಂದರೆ ಅನುಭವಿಸ್ತಿದ್ದಾರೆ ಇಷ್ಟೆಲ್ಲ ಗೊತ್ತಾಗಬೇಕು ಅಂತಂದ್ರೆ ಸಿ ಜಿ ಆಸ್ಪತ್ರೆ ನೋಡಿದ್ರೆ ಗೊತ್ತಾಗುತ್ತೆ ದಯಮಾಡಿ ಇಲ್ಲ ಹೇಳ್ತೀನಿ ಯಂಗ್ಸ್ಟರ್ಸ್ ಎಸ್ಪೆಷಲಿ ಹೊರಗಡೆ ಹೋಗೋದು ಬಿಡ್ರಿ ಫಸ್ಟ್ ಹೊರಗಡೆ ಅನ್ನೆಸರಿ ತಿರುಗೋದು ಬಿಡ್ರಿ ಬಿಟ್ಬಿಟ್ಟು ಮನೆ ಒಳಗಡೆ ಇರೋದು ಕಲೀರಿ ಅಟ್ಲೀಸ್ಟ್ ಒಂದು 15 ಡೇಸ್ ಇನ್ನೊಂದು 15 ದಿವಸ ನಮಗೆ ಒಂದು 15 ಡೇಸ್ ಎಲ್ಲರೂ ಕಡಿಮೆ ಆದರೆ ವೈರಲ್ ಲೋಡ್ ಕಡಿಮೆ ಆಗುತ್ತಷ್ಟೊತ್ತಿಗೆ ವೈರಸ್ಸು ಮ್ಯುಟೇಷನ್ ಆಗಿದೆ ಇದು ತುಂಬ ತೊಂದರೆ ಕೊಡ್ತಾ ಇದೆ ಆಲ್ ಆಫ್ ಸಡನ್ 3 to 4 ಡೇಸಲ್ಲಿ ಒಬ್ಬ ಮನುಷ್ಯ ಡಿಟ್ರೇಟ್ ಆಗ್ತದನ್ನೇ 3-4 ದಿವಸಗಳಲ್ಲಿ ಜ್ವರ ಮೈಕೈ ನೋವು ಸುಸ್ತು ಇಷ್ಟು ಬರುತ್ತೆ ನಮ್ಮ ಜನಗಳಿಗೆ ಏನಾದರೂ ಸುಮ್ಮನೆ ಜ್ವರ ಬಂದಿದೆ ಸುಮ್ಮನೆ ಸುಸ್ತಾಗಿದೆ ಅನ್ಕೋತಾರೆ ಬಟ್ ಈಗ ಎಲ್ರಿಗೂ ಯಾರಿಗೆ ಜ್ವರ ಬರಲಿ ಸುಸ್ತು ಬರಲಿ ಅದೆಲ್ಲ ಕೋವಿಡ್ 99% ಕೋವಿಡ್ ಆದ್ರೆ ಭಯಪಡೋದ ಅವಶ್ಯಕತೆ ಇಲ್ಲ ಎಲ್ಲರೂ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ರಿ ವೈದ್ಯರು ಹೇಳಿದ್ದನ್ನು ನಿಯಮಾನುಸಾರವಾಗಿ ಪಾಲಿಸಿ ಕಾಯಿಲೆಯನ್ನು ಹೊಡೆದು ಓಡಿಸ್ಬೋದು ಫಸ್ಟ್ ನೀವು ಇದಕ್ಕೆ ರೆಡಿ ಆಗಬೇಕು ಮಾಸ್ಕ್ ಹಾಕೊಳ್ರಿ ಫಸ್ಟ್ ಮಾಸ್ಕ್ ಹಾಕೊಂಡ್ರೆ 90% ಆರಾಮಾಗಿರ್ತೀರಿ ಸೇಫ್ ಆಗಿರ್ತೀರಿ ಡಾಕ್ಟರ್ ವೈದ್ಯರಾದಂತ ಸುರೇಂದ್ರ ಅವರು ಒಳ್ಳೆ ಮಾಹಿತಿ ಸಾಮಾಜಿಕ ಅಂತರ ಬಗ್ಗೆ ಒಳ್ಳೆ ಕಾಪಾಡ್ಕೊಳ್ಳಿ ಅಂತ ಹೇಳಿ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವೆಲ್ಲರೂ ಪಾಲನೆ ಮಾಡಬೇಕು ಯಾಕಂದ್ರೆ ಅವ್ರಿಗೆ ತಿಳಿದಂಥದ್ದು ಪ್ರತಿಯೊಂದು ಅದ್ಭುತವಾಗಿ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಅಂತರ ಸಾಮಾಜಿಕ ಅಂತರನ ಯಾವ ರೀತಿ ಕಾಪಾಡ್ಕೋಬೇಕು ನೀವು ಯಾವ ಥರ ಡಿಪ್ರೆಷನ್ ಮೂಡಿಬೋದಪ್ಪ ಅಂತಂದ್ರೆ ಯಾವ ರೀತಿ ರೆಸಿಸ್ಟೆಂಟ್ ಪವರ್ ತಗೋಬೇಕು ಅನ್ನೋದು ಇಲ್ಲಿ ಮಾಹಿತಿ ಹೇಳ್ಕೊಟ್ಟಿದ್ದಾರೆ ಸಂಪ್ರದಾಯದ ಧನ್ಯವಾದಗಳನ್ನು ನಾವು T23 ಕಡೆ ಅಂತ ಹೋಗುತ್ತೇವೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು.